ಎಲ್ಲ ಕಿರುಚಿತ್ರಗಳನ್ನು ಈಗ್ತಾನೆ ನೋಡಿದ್ದೀನಿ. ಮಹೇಶ್ ಗೌಡ ಅವರು ಈ ಥರದ ಒಂದು ವಿಭಿನ್ನವಾದ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಹೊಸಬರಿಗೆ ಹೊಸ ಆಲೋಚನೆಗಳಿಗೆ ಇದೊಂದು ಒಳ್ಳೆಯ ವೇದಿಕೆ ಆಗ್ತಾ ಇದೆ. ಒಳ್ಳೆ ಇವೆಂಟ್ ಆರ್ಗನೈಸ್ ಮಾಡಿದ್ದಾರೆ ಶಾರ್ಟ್ ಫಿಲ್ಮ್ ಮೇಕರ್ಸ್ಗೆ. ಒಂದು ಒಳ್ಳೆ ಪ್ರಯತ್ನ ಇದು. ಎಲ್ಲ ಫಿಲ್ಮ್ಸ್ಗೂ ಎಲ್ಲ ಫಿಲ್ಮ್ಸು ಒಂದು ಒಂದಕ್ಕಿಂತ ಒಂದು ವಿಭಿನ್ನವಾಗಿತ್ತು ಮತ್ತು ಒಂದು ಒಳ್ಳೆ ಇವೆಂಟು. ಸೊ ಮಹೇಶ್ ಕಂಗ್ರಾಟ್ಸ್ ಈ ಥರ ಇವೆಂಟ್ ಮಾಡಿದ್ದಕ್ಕೆ. ಹಾಗೆ ಎಲ್ಲ ಹೊಸ ಪ್ರತಿಭೆಗಳಿಗೆ ಈ ಥರ ಒಂದು ಪ್ರಮೋಷನ್ ಆಗಲಿ, ನಿಜಕ್ಕೂ ತುಂಬ ಖುಷಿ ಆಗ್ತಿದೆ. ಈಗಾಗಲೇ ನಾನು ಕಳೆದ ಬಾರಿ ಅವ್ರನ್ನ ಭೇಟಿ ಆಗಿದ್ದೆ. ಇವತ್ತು ಕೂಡ ನಮ್ಮ ಇಂಡಸ್ಟ್ರಿಗೆ ಅಥವಾ ನಮ್ಮ ಚಿತ್ರರಂಗಕ್ಕೆ ಹೊಸಬರನ್ನು ಇಂಟ್ರೊಡ್ಯೂಸ್ ಮಾಡುವಂಥ ಅವ್ರ ಉತ್ಸಾಹ ನಿಜವಾಗ್ಲೂ ಅಭಿನಂದನ. ಅವ್ರಿಗೆ ಇನ್ನಷ್ಟು ಈ ಥರದ ಪ್ರೋತ್ಸಾಹಗಳು ಸಿಗಲಿ, ಜೊತೆಗೆ ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ. ನಮಸ್ಕಾರ. ನಮ್ಮ ಕೈಲಿನ ಮೊಬೈಲಿಂದನೂ ಕೂಡ ನಾವು ಒಂದು ಸಿನಿಮಾ ಮಾಡುವಂಥ ಒಂದು ಮಾಡಿದ್ದೀನಿ. ಟ್ಯಾಲೆಂಟ್ ತೋರಿಸೋದಕ್ಕೆ ದೊಡ್ಡ ಕ್ಯಾಮ್ರಾ ಆ ಕಾನ್ಸೆಪ್ಟ್ ಇದೆಲ್ಲ, ಅದೇ ನನಗೆ ತುಂಬ ಖುಷಿಯಾಗಿದೆ. ಸೊ ಕೀಪ್ ಅಪ್ ದ ಗುಡ್ ವರ್ಕ್, ಇದೇ ರೀತಿ ಒಳ್ಳೆ ಕೆಲಸಗಳು ಮಾಡು, ಆದಷ್ಟು ಬೇಗ ಒಂದು ಫೀಚರ್ ಫಿಲಿಂ ಮಾಡು. ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್. ಆಮೇಲೆ ಮಹೇಶ್ ಅವರಿಂದ ಒಂದು ಲಾಸ್ಟ್ ಒಂದು ಮಾತಾಡ್ತೀನಿ, ಜಾಸ್ತಿ ಆಗುತ್ತೆ, ನೀವು ಜಾಸ್ತಿ ಮಾತಾಡಬೇಡಿ, ನೆಕ್ಸ್ಟ್ ಇಯರ್ ಸಿನಿಮಾ ಮಾಡಿ. ತುಂಬ ಚೆನ್ನಾಗಿತ್ತು. ಆಮೇಲೆ ಆರ್ಟಿಸ್ಟ್ ನನಗೆ ಅವರು ತುಂಬ ಭರವಸೆಯ ಮುಖ, ಅವರು ಇವರನ್ನು ಕೂಡ ಯಾರಾದ್ರೂ ತುಂಬ ಅದ್ಭುತವಾಗಿ ಗುರುತಿಸಲಿ ಅಂತ ಹೇಳಿ ಅನ್ಕೋತೀನಿ. ಆಮೇಲೆ ನಾನು ನೆಕ್ಸ್ಟ್ ಪ್ರಾಜೆಕ್ಟ್ ಆಗಲಿ ನಿಮ್ಮ ಎಲ್ಲ ಪ್ರತಿಭೆಗಳನ್ನ ನನ್ನ ಹತ್ರ ಕಳಿಸ್ಕೊಡಿ. ತುಂಬ ಖುಷಿ ಆಯಿತು ನನಗೆ ಎಲ್ಲ ನೋಡಿ. ಆಮೇಲೆ ಟೆಕ್ನಿಕಲಿ ತುಂಬ ಬೇರೆ ಬೇರೆ ಥರ ವರ್ಕ್ಗಳು ಕಾಣಿಸ್ತಾ ಇತ್ತು ಇದರಲ್ಲಿ. ಒಂದೇನಪ್ಪ ಅಂತ ಹೇಳಿದ್ರೆ ನೀವು ಸಿನಿಮಾ ಮಾಡಿ ಆದಷ್ಟು ಬೇಗ. ಸೊ ಒಳ್ಳೆಯದಾಗಲಿ. ಆಮೇಲೆ ಇದು ಈ ಥರದ ಪ್ರಯತ್ನ ಇದೆ ಅಲ್ಲ, ನೀವೆಲ್ಲಿ ಯಾವ ಜಾಗದಲ್ಲಿ ಮಾಡಿದ್ರು ಕೂಡ ಯಾವ ಗಂಟೆ ಯಾವ ಸಮಯದಲ್ಲಿ ಕರೆದ್ರು ನಾನು ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಒಂದೇ ಮಾತು ಹೇಳಿ ಮುಗಿಸ್ತೇನೆ. ಇಲ್ಲಿ ಇಷ್ಟು ತನಕ ನೋಡಿದ್ದು ಒಂದು ಒನ್ ಮ್ಯಾನ್ ಆರ್ಮಿ ಫೈಟ್. ಇದು ಒಬ್ಬನೇ ಒಬ್ಬ ವ್ಯಕ್ತಿ ಎಲ್ಲ ಅಭ್ಯಾಸ ಮಾಡ್ತಾರೆ. ಹೌದು, ನಾನು ಒಬ್ಬನೇ ನಿಂತು ಸಾಧಿಸ್ತೀನಿ ಅಂತ ಹೊರಟಂಥ ಒಂದು ಸೂಚನೆಗಳು ನನಗೆ ಕಂಡು ಬಂದಿದೆ. ಅದಕ್ಕೆ ಅವರು ಒನ್ ಮ್ಯಾನ್ ಆರ್ಮಿ ಜೊತೆ ಬೇರೆಯವರು ಎಲ್ಲ ಸೇರಿ ಒಂದು ದೊಡ್ಡ ಆರ್ಮಿ ತಂಡ ಕಟ್ಟಬೇಕು ಅಂತ ನನ್ನ ಬೇಕೆ ಹಾರೈಕೆ. ನಮಸ್ಕಾರ.